श्रीगणेशाय नमः। श्रीगुरुभ्यो नमः। हरिः ॐ। वाग्देव्यै नमः। इष्टदेवता कुलदेवताभ्यो नमः। ನಮ್ಮ ಭಕ್ತಿ ಆಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಶಾರ್ವರಿನಾಮ ಸಂವತ್ಸರದಲ್ಲಿ ಜೂನ್ ತಿಂಗಳಲ್ಲಿ ತುಲಾರಾಶಿಯವರ ಗ್ರಹಣ ಗೋಚಾರದಲ್ಲಿ ಫಲಾಫಲಗಳು ಹೇಗಿದೆ ಅಂತ ಹೇಳಿ ನೋಡೋಣ. ತೃತೀಯದಲ್ಲಿ ಕೇತು, ಚತುರ್ಥದಲ್ಲಿ ಗುರು ಶನಿ, ಪೂರ್ವ ಪುಣ್ಯಸ್ಥಾನ ಪಂಚಮದಲ್ಲಿ ಕುಜ, ಅಷ್ಟಮದಲ್ಲಿ ಶುಕ್ರ, ಭಾಗ್ಯಸ್ಥಾನದಲ್ಲಿ ರಾಹು, ಇವೆಲ್ಲ ಸ್ಥಿತರಾಗಿದ್ದಾರೆ. ಇವರಿಗೆ ಗುರುಬಲ ಇಲ್ಲ. ಚತುರ್ಥದಲ್ಲಿ ಅರ್ಧಮಾಷ್ಟಮ ಶನಿ ಅಂತೇಳಿ ಹೇಳ್ತಾರೆ. ಚತುರ್ಥದಲ್ಲಿ ನೀಚ ಗುರು, ಬಹಳ ಹುಷಾರಾಗೇ ಇರಬೇಕು. ತೃತೀಯ ಮಾರ್ಗಸ್ಥಾನದಲ್ಲಿ ಕೇತು ಇರೋದರಿಂದ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಗಾಡಿಗಳನ್ನು ಓಡಿಸ್ಬೇಕು. ವಾಹನ ಚಾಲನೆ ಮಾಡುವಾಗ ಜಾಗರೂಕತೆ ಇರಬೇಕು. ಅಪಘಾತವಾಗ್ತಕ್ಕಂಥ ಸಂದರ್ಭಗಳಿರ್ಬೋದು, ಹಾಗೂ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಉಂಟಾಗುತ್ತೆ. ವಿದ್ಯಾಸ್ಥಾನದಲ್ಲಿ ಗುರು ಶನಿ ಇರೋದರಿಂದ ಮಂದತ್ವ ಇರುತ್ತೆ. ಬೇರೆ ಬೇರೆ ಯೋಚನೆಗಳು, ಓದೋ ಕಡೆ ಗಮನ ಇಲ್ಲದೆ ಇರ್ತಕ್ಕಂಥದ್ದು ಇದೆಲ್ಲ ಇರುತ್ತೆ. ಹಾಗೂ ಪೂರ್ವ ಪುಣ್ಯಸ್ಥಾನ ಐದನೇ ಮನೆಯಲ್ಲಿ ಕುಜ ಸಂಚಾರ, ಕುಜನಿಂದ ಭೂಮಿಯಿಂದ ತೊಂದರೆ ಆಗ್ಬೋದು. ಯಾರಾದರೂ ಭೂಮಿಗೆ ತೆಗೆದುಕೊಳ್ಳೋದು, ಕೊಡೋದು, ಮಾರೋದು ಇದೆಲ್ಲ ಇದ್ದರೆ ಸ್ವಲ್ಪ ಮುಂದಕ್ಕಾಗ್ತಕ್ಕಂಥದ್ದು ಉತ್ತಮ. ಹಾಗೂ ಅಣ್ಣ ತಮ್ಮಂದರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರ್ಬೋದು. ಸಪ್ತಮಾಧಿಪತಿ ಆಗಿರ್ತಕ್ಕಂಥವ್ರು ಪಂಚಮಾರಿಷ್ಟ ಶತ್ರುಸ್ಥಾನದಲ್ಲಿ ಕುಜ ಇರೋದರಿಂದ ದಾಂಪತ್ಯದಲ್ಲಿ ಕಲಹಗಳು ಉಂಟಾಗ್ಬೋದು. ಅಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿರ್ತಕ್ಕಂಥ ಕಲಹಗಳಾಗುತ್ತೆ. ಹಾಗೂ ಅಷ್ಟಮದಲ್ಲಿ ಶುಕ್ರ, ಶುಕ್ರ ಅಷ್ಟಮದಲ್ಲಿ ಇರೋದರಿಂದ ದುಡ್ಡು ಕಾಸು ಏನೂ ಒದಗೋದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ಅನುಕೂಲಗಳಿರಲ್ಲ. ಹಾಗೂ ನವಮಾರಿಷ್ಟ ಒಂಬತ್ತನೇ ಮನೆ ರಾಹು ಇರೋದರಿಂದ ಅವರಿಗೆ ಸ್ವಲ್ಪ ಸರ್ಪಭಾರ ಇರುತ್ತೆ, ಸರ್ಪಕಂಟಕಗಳು. ನಾಗಾರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು, ಭಾಗ್ಯೋದಯವಾಗಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಶುಭ ಕಾರ್ಯಗಳು ನಡೆಯೋದಕ್ಕೂ ಮನೆಯಲ್ಲಿ ತೊಂದರೆ ಇರುತ್ತೆ. ಮತ್ತು ಶುಭ ಕಾರ್ಯಗಳು ನಿಶ್ಚಯವಾಗಿದ್ದರೆ ಅದು ನಿಂತೋಗ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿ ಸರ್ಪಾರಾಧನೆ ಮಾಡಿ, ಗ್ರಹಣ ಇದೆ 21ನೇ ತಾರೀಕು. ಗ್ರಹಣ ದೋಷಗಳೇನೋ ನಿಮ್ಮನ್ನು ಬಾಧಿಸೋದಿಲ್ಲ, ಆದರೆ ಗ್ರಹಣಾಚರಣೆ ಮಾಡಬೇಕಾಗತ್ತೆ. ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿ, ಆದಿತ್ಯ ರಾಹುನ ಧ್ಯಾನ ಮಾಡಿ, ಕುಲದೇವನ ಧ್ಯಾನ ಮಾಡಿ, ಮನೆಯಿಂದ ಗ್ರಹಣ ಕಾಲದಲ್ಲಿ ಆಚೆ ಕಡೆ ಹೋಗಬೇಡಿ. ಸರ್ಪಶಾಂತಿ, ಶನಿಶಾಂತಿ, ಗುರುಶಾಂತಿಯನ್ನು ಮಾಡಿ. ವಿದ್ಯಾರ್ಥಿಗಳು ಗುರುಶಾಂತಿ ಮಾಡಿಕೊಳ್ಳಿ. ಗುರುಶಾಂತಿ ಮಾಡಿದ್ರೆ ದೋಷ ಪ್ರಮಾಣ ಕಮ್ಮಿಯಾಗಿ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಪಡಿಬೋದು ಅಂಥೇಳಿ ತಿಳಿಸ್ತಾ ಇದ್ದೀನಿ. ಭಕ್ತಿ ಆಡಿಯೋ ಮುಖಾಂತರ 12 ರಾಶಿಗಳ ಫಲಗಳನ್ನು ವರ್ಷ ಭವಿಷ್ಯವನ್ನು ಹೇಳಿದ್ದೀವಿ. ಈಗ ಮಾಸ ಭವಿಷ್ಯ, ಜೂನ್ ತಿಂಗಳ ಭವಿಷ್ಯವನ್ನು ಹೇಳಿದ್ದೀವಿ. ಯಾರ್ಯಾರು ನಮ್ಮ ಭಕ್ತಿ ಆಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಬೇಕು, ನಮಗೆ ಉತ್ತೇಜನ ಕೊಡಬೇಕು. ಮತ್ತು ಎಲ್ರಿಗೂ ಮಂಗಳ ಆಗಲಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ.